रामनगर जिले जनरिगू माजी सीएम एच डी के कुटुंबक्कू अविनाभाव संबंधवित्तु यावुदे कारणक्कू चन्नपट्टण क्षेत्रदिंद माजी सीएम एच डी कुमारस्वामी अवरु हिंदे सरियुव प्रश्नेये इल्लवेंदु स्पष्टपडिसिरुव जेडीएस युव घटकद राज्याध्यक्ष निखिल कुमारस्वामी बीजेपी मत्तु कांग्रेस नायकर गिफ्ट पॉलिटिक्स विरुद्ध चन्नपट्टणदल्लि गुडुगिद्दारे। ತಂದೆಯ ಕ್ಷೇತ್ರದಲ್ಲಿ ಜೆಡಿಎಸ್ ಯುವ ಸಾರಥಿ ಅಬ್ಬರ ಸಿಪಿವೈ ಸ್ವಾಭಿಮಾನಿ ನಡಿಗೆ ವಿರುದ್ಧ ನಿಖಿಲ್ ವಾಗ್ದಾಳಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೇನಿಯ ಶುರುವಾಗಿತ್ತು ಚನ್ನಪಟ್ಟಣದ ಚಿಕ್ಕಮಳೂರಿನಲ್ಲಿ ಸ್ಥಳೀಯ ಜೆಡಿಎಸ್ ಮುಖಂಡರು ಆಯೋಜಿಸಿದ್ದ नगर जेडीएस कार्यकर्तर सभेयन्न निखिल कुमारस्वामी दीप बेळगोदर मूलक उद्घाटिसिदरु। बळिक मातनाडिद निखिल हेच्डिके प्रतिनिधिसुव पुण्य क्षेत्र चन्नपट्टण 2018 रल्लि नीवे स्पर्धे माडबेकु एंब ओत्तायक्के हेच्डिके अंदु रामनगर मत्तु चन्नपट्टणदिंद स्पर्धिसिदरु। यारू सह अक्कपक्कद क्षेत्रदल्लि निल्लुव साहस माडिल्ल, आदरे अर्जी सल्लिसि होदवरन्न गेल्लिसि कळिसिदरि। इन्नु रामनगर मत्तु चन्नपट्टणद जनर ऋण नम्म मेलिद्दु अवर ऋणवन्न तीरिसलु असाध्य। एरडु क्षेत्रद अभिवृद्धिगे पूरकवाद केलसगळन्न माडि ऋण संदाय माडुव केलसगळु आगुत्तिद्दु, हीगागि चन्नपट्टण क्षेत्रक्के 1500 कोटिगू हेच्चु अनुदान हरिसलागिदे अंत निखिल तिळिसिदरु। कळेद 4.5 4.75 वर्षदिंद ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಸರಿಸುಮಾರು 1.5 ಕೋಟಿ ಅನುದಾನವನ್ನ ಚನ್ನಪಟ್ಟಣ ತಾಲೂಕಿನ ಇತಿಹಾಸವನ್ನ ತಗದು ನೋಡಿದಾಗ ಎಂದೂ ಕೂಡ ಯಾರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಅನುದಾನವನ್ನ ತಗೊಂಡು ಬರ್ತಕ್ಕಂತದರಲ್ಲಿ ಯಶಸ್ವಿಯಾಗಿರಲಿಲ್ಲ। इनु माजी सीएम हेच्डी कुमारस्वामी अवरु चन्नपट्टणदिंद हिंदे होगुव प्रश्नेये इल्लवेंदु निखिल माजी शासक सीपी योगेश्वर हेसरत्तदे परोक्षवागि वाग्दाळि नडेसिदरु। इदिग मने मग एंदुकोंडु स्वाभिमानद नडिगे नडेसुत्तिरुव माजी शासकरु कोविड टाइम नल्लि एल्लि होगिद्रु, क्रिकेट बेट्टिंग दंधे नडेसुववर जोते सेरिकोंडु रैतर सरकार तेगेद निमगे नाचिके आगबेकु। इन्नु 20 ವರ್ಷ ಚನ್ನಪಟ್ಟಣದಿಂದ ಆಯ್ಕೆಯಾದ ಸಿಪಿವೈ ಗೆ ಕೆಲಸ ಮಾಡಿದ್ದರೆ ಏಕೆ ಭೀತಿ ಇರ್ತಾ ಇತ್ತು? ಮಾಜಿ ಶಾಸಕರ ಮುಖದಲ್ಲಿ ಸೋಲಿನ ಭಯ ಕಾಣುತ್ತಿದ್ದು, ಹುಣಸೂರು ಚುನಾವಣೆಗೆಂದು ತಂದ ಸೀರೆ ಧೂಳು ಹಿಡಿದಿದ್ದು, ಅದನ್ನೀಗ ಇಲ್ಲಿ ಸ್ವಾಭಿಮಾನದ ಹೆಸರಿನಲ್ಲಿ ಹಂಚಿಕೆ ಮಾಡ್ತಾ ಇದ್ದಾರೆ। ಮಾಜಿ ಶಾಸಕರು ಬಿಜೆಪಿಯಿಂದ ಬೇಕಾದರೂ ನಿಲ್ಲಲಿ, ಕಾಂಗ್ರೆಸ್ ನಿಂದ ನಿಲ್ಲಲಿ, ಏನೇ ಆದರೂ ಹೆಚ್ಡಿಕೆ ಚನ್ನಪಟ್ಟಣದಿಂದಲೇ ಸ್ಪರ್ಧಿಸುತ್ತಾರೆ ಅಂತ ಯುವ ನಾಯಕ ನಿಖಿಲ್ ಸ್ಪಷ್ಟ ಸಂದೇಶ ರವಾನಿಸಿದ್ರು। ಈಗ ಬಂದಿದಿರಲ್ಲ ಮನೆಮಗ ಅಂತ, ಈಗ ಬಂದಿದಿರಲ್ಲ ಸ್ವಾಭಿಮಾನದ ಹೆಸರಲ್ಲಿ ಮಾತಾಡ್ಕೊಂಡು ಮತ ಕೇಳ್ಕೊಂಡು ನಿಮ್ಮನ್ನ ಜನ ಸೋಲ್ಸಿ ಮನೆ ಕಳಿಸಿದಾಗ, ಕೋವಿಡ್ ಬಂದಂತ ಸಂದರ್ಭದಲ್ಲಿ, ಕೊರೋನಾ ಬಂದಂತ ಸಂದರ್ಭದಲ್ಲಿ ಎಲ್ಲೋಗಿದ್ರಿ ಮಾಜಿ ಶಾಸಕರೇ? ಯಾಕ್ರಿ ಅವತ್ತು ಚನ್ನಪಟ್ಟಣ ತಾಲೂಕಿನ ಜನತೆ ಬಗ್ಗೆ ನಿಮಗೆ ಅವತ್ತು ಕರುಣೆ ಇರಲಿಲ್ವೇ, ಮಮಕಾರ ಇರಲಿಲ್ವಾ? ಇಷ್ಟು ವರ್ಷ ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ಸ್ವಾಭಿಮಾನ? ಅವತ್ತು ಸರ್ಕಾರ ಬೀಳಿಸೋವರೆಗೂ ಕ್ಷೇತ್ರ ಕಾಲಿಡಲಿಲ್ಲ ಅಂದ್ರೆ ಎಷ್ಟು ಜನಕ್ಕೆ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ರಾಮನಗರ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆ ಮನೆಗೆ ರೇಷನ್ ಕಿಟ್ ಅಂತಸ್ತವರು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲಾಗಿದ್ರಿ ನೀವು ಎಲ್ಲ ಕ್ರಿಕೆಟ್ ಬೆಟ್ಟಿಂಗ್ ದಂಡಗಳ ಆಡತಕ್ಕಂತವರಿಗೆ ಸಮಾಜವನ್ನ ಒಳಿತಕ್ಕಂತವರ ಜೊತೆನಲ್ಲಿ ಜೊತೆಗೂಡಿ ಕೋಟ್ಯಾಂತರ ರೂಪಾಯಿ ಹಣ ಹೊಂಸಿ ರೈತ ಪರವಾಗಿ ಕೊಟ್ಟಂತ ಮಾತನ್ನ ಉಳಿಸಿಕೊಂಡಂತ ಪುಣ್ಯಾತ್ಮರ ಸರ್ಕಾರನ ಕೆಳೋದ್ರಲ್ಲಿ ಮಾಜಿ ಶಾಸಕರೇ ನಚಿಕೆ ಆಗಬೇಕು ನಿಮಗೆ। इन्नु बीजेपी विजय संकल्प यात्रे मत्तु कांग्रेस न प्रजाध्वनि यात्रे बगे व्यंग्यवाडिद निखिल, स्वातंत्र्य बंदु 75 वर्षवादरु नाडिन अभ्युदयक्के राष्ट्रीय पक्षगळु केलस माडिल्ल, इदिग यात्रे हेसरल्लि मत्ते
ರಾಜ್ಯದ ಹಣ ಲೂಟಿ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ. ಕೋವಿಡ್ ವೇಳೆ ಹಣ ಹೊಡೆದಿದ್ದ ಬಿಜೆಪಿ 40% ಕಮಿಷನ್ ಪಡೆದು ಈಗ ವಿಜಯ ಸಂಕಲ್ಪ ಯಾತ್ರೆ ನಡೆಸುತ್ತಿದೆ ಅಂತ ನಿಖಿಲ್ ಕಿಡಿಕಾರಿದ್ರು. ಇನ್ನು ಪ್ರಜಾಧ್ವನಿ ಯಾತ್ರೆಗೆ 500 ರೂಪಾಯಿ ಕೊಟ್ಟು ಜನರನ್ನ ಕರೆತರುವಂತ ಆ ಪಕ್ಷದ ನಾಯಕರೇ ಹೇಳ್ತಾರೆ. ಆದರೆ ನಮ್ಮ ಪಕ್ಷಕ್ಕೆ ಆ ಸಂಕಷ್ಟ ಇಲ್ಲ, ಜನ ಸ್ವಯಂವಾಗಿ ಬರ್ತಾ ಇದ್ದಾರೆ. ಇದನ್ನ ನೋಡಿ ವಿರೋಧ ಪಕ್ಷಕ್ಕೆ ಎದೆ ನಡುಕ ಬಂದಿದೆ. ಇನ್ನು ಪಕ್ಷ ಸಂಘಟನೆಯ ಉದ್ದೇಶದಿಂದ ರಾಜ್ಯ ಪ್ರವಾಸ ಮಾಡುತ್ತಿರುವ ಮಾಜಿ ಸಿಎಂ ಹೆಚ್ಡಿಕೆ ಅವರ ಅನುಪಸ್ಥಿತಿಯಲ್ಲಿ ಚನ್ನಪಟ್ಟಣದ ಜನತೆ ಹಾಗೂ ಕಾರ್ಯಕರ್ತರು ಹೆಚ್ಡಿ ಕುಮಾರಸ್ವಾಮಿ ಅವರನ್ನ ಮೂರನೇ ಬಾರಿಗೆ ಸಿಎಂ ಮಾಡುವ ವಿಶ್ವಾಸ ತಮಗಿದೆ ಅಂತ ನಿಖಿಲ್ ಹೇಳಿದರು. ಬೆಟ್ಟಗಳು ಸಿಕ್ಕಲಿಲ್ಲ, ಬಡವರುಗಳು ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ನಮ್ಮ ರಾಜ್ಯದಲ್ಲಿ. ಕೋವಿಡ್ ಸಂದರ್ಭದಲ್ಲಿ ಮೆಡಿಸಿನ್ ನಲ್ಲೂ ದುಡ್ಡೊಡಿತಕ್ಕಂತ ಲೂಟಿಕೋರರ ಸರ್ಕಾರ ಬಿಜೆಪಿ ಸರ್ಕಾರ. 40% ಖ್ಯಾತಿ ಪಡೆದಿದ್ದೀರಿ ಇವತ್ತು. ಅದೇನೋ ವಿಜಯ ಸಂಕಲ್ಪ ಯಾತ್ರೆ, ಏನ್ ವಿಜಯ ಸಾಧಿಸಿದಿರಿ, ಏನ್ ಸಂಕಲ್ಪ ತೊಟ್ಟಿದ್ದೀರಿ? 40% ಲೂಟಿ ಮಾಡಿದೀವಿ, ಮತ್ತೆ ಅವಕಾಶ ಮಾಡಿಕೊಟ್ರೆ 100% ತಗೊಂಡು ಹೋಯ್ತೀವಿ ಅಂತ ನಿಮ್ ಸಂಕಲ್ಪ ಬಿಜೆಪಿಯವ್ರಿಗೆ. ಚನ್ನಪಟ್ಟಣ ನಗರ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಜನರು ಭಾಗಿಯಾಗಿದ್ದು ವಿರೋಧಿ ಪಾಳೆಯದಲ್ಲಿ ನಡುಕ ತರಿಸಿತ್ತು. ಇನ್ನು ಹೆಚ್ಡಿಕೆ ಚನ್ನಪಟ್ಟಣದಿಂದಲೇ ಸ್ಪರ್ಧೆ ಮಾಡುತ್ತಾರೆ ಅಂತ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ತಿಳಿಸಿರೋದು ವಿರೋಧಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಎಂಬ ಮಾತು ಸುಳ್ಳಲ್ಲ. ಕ್ಯಾಮರಾಮನ್ ರಮೇಶ್ ಜೊತೆಗೆ ಸಂದೀಪ್ ಕೆಎನ್, ಕಸ್ತೂರಿ ನ್ಯೂಸ್ 24, ರಾಮನಗರ.